ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲಾ ಆಡಳಿತ ಭತ್ತದ ಬೆಳೆಗೆ ಸಂಬಂಧಿಸಿದಂತೆ ಖರೀದಿ ಕೇಂದ್ರ ತೆರೆದಿರುವುದು ಸ್ವಾಗತಾರ್ಹ. ಆದರೆ ಈ ಬಾರಿ ಪ್ರಕೃತಿ ವಿಕೋಪ ಹಾಗೂ ಕೀಟಬಾಧೆಯಿಂದ ಇಳುವರಿ ಕಡಿಮೆಯಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಮಧ್ಯೆ ಸರ್ಕಾರ ಖರೀದಿ ಕೇಂದ್ರ ತೆರೆದು ಬೆಳೆಯನ್ನು ಕೊಳ್ಳಲು ಮುಂದಾಗಿದ್ದರೂ ಇದಕ್ಕಾಗಿ ರೂಪಿಸಿರುವ ನೀತಿ ನಿಯಮ ಅವೈಜ್ಞಾನಿಕವಾಗಿದೆ. ನಿಗದಿಪಡಿಸಿರುವ ದರದಿಂದ ಏನೇನೂ ಲಾಭವಾಗದು. ಆದ್ದರಿಂದ ನೀತಿ ನಿಯಮಗಳನ್ನು ಸಡಿಲಗೊಳಿಸುವುದರೊಂದಿಗೆ ಖರೀದಿ ದರವನ್ನು ಹೆಚ್ಚಿಸಬೇಕು. ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನೆಲ್ಲು ಸುರಿದು ಪ್ರತಿಭಟಿಸಬೇಕಾಗುತ್ತದೆ ಎಂದರು. ಕಾಂಗ್ರೆಸ್ ಪರವಾಗಿ ಇವತ್ತು ನಾವು ಕರೆದ ಪತ್ರಿಕಾಗೋಷ್ಠಿ ವಿಶೇಷ ಏನಂದ್ರೆ, ಭತ್ತದ ಬೆಲೆ ಕುಸಿದಿದೆ, ತಮಗೆಲ್ಲ ಗೊತ್ತಿದೆ. ಇವತ್ತು ಹೋದ ವರ್ಷಕ್ಕೆ ಈ ವರ್ಷಕ್ಕೆ 500-600 ಕಡಿಮೆ ಆಗಿದೆ. 75 ಕೆಜಿಗೆ ಹೋದ ವರ್ಷ 1500 ಇದೆ, ಈ ವರ್ಷ 1950 ರೂಪಾಯಿ ಇದೆ. ಇದಕ್ಕೆ ಕಾರಣಗಳು ನಾವೆಲ್ಲ ಈಗಾಗಲೇ ತಿಳಿಸಿದ್ವಿ. ಯಾಕೆ ಕಾರಣಗಳು ಈಗಾಗಲೇ ಅಂತಂದರೆ, ಕೇಂದ್ರ ಸರ್ಕಾರ ಈಗಾಗಲೇ ಒಂದು ರೇಟ್ ನಿಗದಿಪಡಿಸಿದೆ. ಎಷ್ಟು? ಒಂದು ಎ ಗ್ರೇಡ್ ಭತ್ತಕ್ಕೆ 1888 ರೂಪಾಯಿ ಒಂದು ಕ್ವಿಂಟಲ್ಗೆ, ಅದು ಏನಾಗುತ್ತೆ, ಒಂದು 14-16 ರೂಪಾಯಿ 75 ಕೆಜಿ ಆಗುತ್ತೆ. ನಮ್ಮ ಏರಿಯಾದಲ್ಲಿ 75 ಕೆಜಿ ವ್ಯಾಪಾರ ಜಾಸ್ತಿ. ದಾವಣಗೆರೆ ಒಂದೊಂದು ಏರಿಯಲ್ಲಿ ಒಂದೊಂದು, ದಾವಣಗೆರೆಯಲ್ಲಿ ಕ್ವಿಂಟಲ್ ಲೆಕ್ಕ ವ್ಯಾಪಾರ ಆಗ್ತವೆ, ರಾಯಚೂರಿನಲ್ಲಿ ಕ್ವಿಂಟಲ್ ಲೆಕ್ಕ ವ್ಯಾಪಾರ ಆಗ್ತವೆ. ನಮ್ಮ ಗಂಗಾವತಿ ಸಿದ್ದನೂರು ನಮ್ಮ ಕಾಟಿ ಕನಗಿರಿಯಲ್ಲೆಲ್ಲ 75 ಕೆಜಿ ಇದೆ. 75 ಕೆಜಿಗೆ ಕೇಂದ್ರ ಸರ್ಕಾರ ನಿಗಮಪಡಿಸಿದ್ದು 1410 ರೂಪಾಯಿ. ಮತ್ತು ಇನ್ನೊಂದು ಏನಂದರೆ, ಸಾಮಾನ್ಯ ಭತ್ತಕ್ಕೆ 1868 ರೂಪಾಯಿ, ಅದು 1390 ರೂಪಾಯಿ ಆಗುತ್ತೆ. ಇದು ಇದೇನಾಗಿದೆ, ಮತ್ತೆ ಸ್ವಲ್ಪ ರಿಪೀಟ್ ಮಾಡ್ತೀವಿ. ಇದು ಈ ರೇಟ್ ಬರಬೇಕಂದ್ರೆ ಏನು ಮಾಡ್ಬೇಕ್ರಿ ನಾವು? ಸುಮ್ಮನೆ ಕಾಗದ ಪತ್ರಗಳು ಸರ್ಕಾರ ಇಟ್ಕೊಂಡು ಕುಂತ್ರೆ ಆಗೋದಿಲ್ಲ. ಇದಕ್ಕೆ ಏನು ಮಾಡಬೇಕು, ಮುಂಜಾಗ್ರತೆ ಕ್ರಮ ಏನು ಮಾಡ್ಬೇಕಂತಂದ್ರೆ, ಅವರು ಖರೀದಿ ಕೇಂದ್ರಗಳನ್ನು ಕಟಾವು ಮುಂಚೆ, ಕಟಾವು ಇನ್ನ ಒಂದು ಅವ್ರಿಗೆಲ್ಲ ಸೆನ್ಸಸ್ ಅನಲೈಸ್ ಇರ್ತಾವೆ ಅವ್ರ ಹತ್ರ, ಯಾರ ಅಗ್ರಿಕಲ್ಚರ್ ಆಫೀಸ್ ಹತ್ರ, ಯಾವ ತಿಂಗಳಲ್ಲಿ ಕಟಾವು ಆಗ್ತದೆ, ಯಾವ ತಿಂಗಳಲ್ಲಿ ನೀರು ಬಂದಾಗ್ತದೆ, ಯಾವ ತಿಂಗಳಲ್ಲಿ ನಾವು ನೆಕ್ಸ್ಟ್ ಬೆಳೆ ಹಚ್ತೀವಿ, ಇವೆಲ್ಲ ಇದ್ದ ಆ ಮಾಹಿತಿ ತಗೊಂಡು ಒಂದು ತಿಂಗಳ ಮುಂಚಿತವಾಗಿ ಈ ಕ್ರಮಗಳು ಕೈಗೊಳ್ಬೇಕು. ರೈತರಲ್ಲಿರಲ್ಲ, ನಮ್ಮ ರೇಟ್ ಕುಸ್ತಿದೆ, ಭತ್ತದ ಕೇಂದ್ರ ಪ್ರಾರಂಭ ಮಾಡ್ಬೇಕಂತೇಳಿ ಹೋರಾಟ ಮಾಡಿದಾಗ ಅವಾಗ ಎಚ್ಚೆತ್ಕೊಂಡು ಈಗ ಪ್ರಾರಂಭ ಮಾಡ್ತಾ ಇದಾರೆ. ಆ್ಯಕ್ಚುಲಿ ರೇಟು ಕೂಡ ಯಾರಿಗೆ ಬರ್ತಿಲ್ಲ, 1880 ರೂಪಾಯಿ ಯಾರು ಬರ್ತಾರೆ, ತಮ್ಮಿಂದ ಗೊತ್ತಾಗಿತ್ತು ಇವತ್ತು. ತಮ್ಮೆಲ್ಲ ಪತ್ರಿಕಾ ಸ್ನೇಹಿತರೆಲ್ಲರೂ ಪೇಪರಲ್ಲಿ ಹಾಕಿದ ಮೇಲೆ ಗೊತ್ತಾಗಿದೆ. ಇದಕ್ಕೆ ಈಗ ಅವರು ಏನು ಮಾಡಿದರು, ನಮ್ಮ ಇವೆಲ್ಲ ರೇಟ್ಸ್ ಇದೆ, ಅದು ಆಮೇಲೆ ಇವತ್ತು ಏನಾಗಿದೆ, ರೈತರಿಗೆ ಇಳುವರಿ ಕಮ್ಮಿ ಆಗಿದೆ. ಟೋಟಲಿ ಇವತ್ತು 50-60 ಚೀಲ ಬೆಳೆಯುವಂಥ ಗದ್ದೆಗಳು ಇವತ್ತು 25-30 ಕೂಡ ನನಗೆ ನಿಜವಾಗ್ಲೂ ಕೂಡ ನಾವು ಹೇಳಿದ್ರು ಕೂಡ ಇದಾಗಲ್ಲ, 10-15 ಇದಾವೆ. ಕೆಲವೊಂದು ನಮ್ಮ ಹೆಬ್ಬಳ್ಳಲ್ಲಿ ನೀವು ಬೇಕಾದ್ರೆ ನೋಡ್ಬೋದು, ಹೆಬ್ಬಳ್ಳಲ್ಲಿ ಆಮೇಲೆ ಮುಚ್ಚೂರಿನಲ್ಲಿ ಕೆಲವೊಂದು ಡಗ್ಗಿನಲ್ಲಿ ಕೆಲವೊಂದು 4-5 ಎಕರೆ ಇದ್ದವರು ಗದ್ದಿನೇ ಕೊಯ್ಯಂಗಿಲ್ಲ. ಇವತ್ತು ನಿಮ್ಗೆ ತೋರಿಸ್ತೀವಿ, ಒಂದು ಗದ್ದಿನೇ ಕೊಯ್ಯಂಗಿಲ್ಲ, ಯಾಕಂದ್ರೆ 4-5 ಚೀಲ ಆಗ್ತಾವ್ರಿ, ಕೊಯ್ಯ ಆಗೋದಿಲ್ಲ. ನಿಜವಾಗ್ಲೂ ಬಿಟ್ಬಿಟ್ರು, ಅದು 25-30 ಚೀಲ ಇಲ್ಲ 15 ಚೀಲ ಈ ರೀತಿ ಆಗ್ತಾವೆ. ಈ ರೀತಿ ಆದಾಗ ಆಮೇಲೆ ಏನಾಗಿದೆ, ವಾತಾವರಣ ಡಿಫ್ರೆನ್ಸ್ ಇದರಿಂದ ಏನಾಗಿದೆ, ಸ್ವಲ್ಪ ಕರಿಕಾಳು ಕೂಡ ಬಂದವು. ಅದರಿಂದ ಈ ಸ್ಯಾಂಪಲ್ ತಗೊಂಡು ರಿಜೆಕ್ಟ್ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರು, ರೈಸ್ ಮಿಲ್ಲರ್ಸ್. ಈಗಿರುವಾಗೆಲ್ಲ ನಾವು ಪ್ರಾರಂಭ ಇವೆಲ್ಲ ಹೋರಾಟಗಳು ಇವೆಲ್ಲ ಮಾಡಿದ್ವಿ. ಸರ್ಕಾರ ಏನು ಮಾಡಿದೆ, ಖರೀದಿ ಕೇಂದ್ರಗಳನ್ನು ನಮ್ಮ ಜಿಲ್ಲೆಯಲ್ಲಿ, ಅದು ಕೂಡ ಕೊಪ್ಪಳಿನಲ್ಲೊಂದು, ಗಂಗಾವತಿನಲ್ಲೊಂದು, ಶ್ರೀರಾಮನಗರಲ್ಲೊಂದು, ಸಿದ್ದಾಪುರದಲ್ಲೊಂದು, ಕಾರ್ಕಿಯೊಂದು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕಂತೇಳಿ ಒಂದು ಆದೇಶ ಹೊರಡಿಸಿದ್ರು. ಅಲ್ಲಿ ಬೇಕಾಗಿರುವಂಥ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ರು. ಇವೆಲ್ಲ ಮಾಡಿದ್ವಿ, ಸ್ವಾಗತ. ಸರ್ಕಾರ ಇವೆಲ್ಲ ಖರೀದಿ ಕೇಂದ್ರಗಳು ಮಾಡೋದಕ್ಕೆ ನಮ್ಗೆ ಸ್ವಾಗತ ಇದೆ, ರೈತರ ಪರವಾಗಿ ಸ್ವಾಗತ ಇದೆ. ಎಲ್ಲ ಹಿರಿಯ ಮುಖಂಡರು ನಾವೆಲ್ಲ ತಮಗೆಲ್ಲ ರೈತ ಮುಖಂಡರೆಲ್ಲ ತಮ್ಗೆ ಹೇಳಿದ್ವಿ, ಒಂದು ವೇಳೆ ಅವೇನಾದರೂ ಒಂದು ಕಂಡೀಷನ್ 40 ಕ್ವಿಂಟಲು 20 ಕ್ವಿಂಟಲ್ ಅಂತ ಹೇಳಿ ಕಂಡೀಷನ್ ಹಾಕಿ ಮತ್ತೆ ಏನಾದರೂ ಖರ್ಚು ಜಾಸ್ತಿ ಮಾಡಿ ಏನಾದರೂ ಜಾಸ್ತಿ ಮಾಡಿದ್ರೆ ಎಲ್ಲ ರೈತರು ಕೂಡ್ಕೊಂಡು ಉಗ್ರ ಹೋರಾಟ ಮಾಡಲು ನಾವು ಡಿ ಸಿ ಆಫೀಸ್ ಮುಂದೆ ಮತ್ತೆ ಇಲ್ಲೆಲ್ಲಿ ಮಾಡಂಗಿಲ್ಲ ರೀ. ಯಾಕಂದ್ರೆ ಡಿ ಸಿ ಅವರೇ ಕೊಟ್ಟಾರ ಆದೇಶ, ಡಿ ಸಿ ಅವರೇ ಈಗ ಅಧ್ಯಕ್ಷರು ಕೂಡ ಇದಕ್ಕಿದ್ದಾರೆ ರೀ, ಯಾರು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಜಿಲ್ಲಾ ಅಧ್ಯಕ್ಷರವರೇ ಇದ್ದಾರೆ, ಅವ್ರ ಆಫೀಸ್ ಮುಂದೆ ಎಲ್ಲ ರೈತರು ಅಕ್ಕಿ ನೆಲ್ಲು ಭತ್ತ ತಗೊಂಡೋಗಿ ಅಲ್ಲೇ ಸ್ಟ್ರೈಕ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ತಿದ್ದುಪಡಿ ತಂದು ಲ್ಯಾಂಡ್ಗಳನ್ನ ನಾವು ಕರೆಕ್ಟ್ ಫಿಗರ್ ಅಲ್ಲ, 100 ಎಕರೆವರೆಗೆ ಇಟ್ಕೊಳ್ತಕ್ಕಂತ ಒಂದು ವ್ಯವಸ್ಥೆಗೆ ಮುಂದಾಗಿದೆ. ಬಂಡವಾಳಶಾಹಿದಾರರಿಗೆ ಅವ್ರಿಗೆ ಅಷ್ಟೊಂದು ಅವಕಾಶ ಕೊಡಬೇಕಾದ್ರೆ, ಇವತ್ತು ಒಬ್ಬ ರೈತ 10 ಎಕರೆ ಬೆಳೆದ ರೈತ 1 ಎಕರೆ 2 ಎಕರೆ ಮಾಡ್ತಕ್ಕಂಥ ಒಂದು ದುಸ್ಥಿತಿಗೆ ತರ್ತಾ ಇದೆಯಲ್ಲ.
ಇದೆಂಥ ವಿಪರ್ಯಾಸ ನಮ್ಮದು ಅಂತಂದೇಳಿ ನಾವು ಒಂದು ವಿಚಾರ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಈ ಒಂದು ವಿಚಾರದಲ್ಲಿ ದಾಖಲಾತಿ ವಿಚಾರದಲ್ಲಾಗಿರಲಿ ಮತ್ತು ರೈತರಿಗೆ ಹಣ ವರ್ಗಾವಣೆ ಮಾಡತಕ್ಕಂಥ ವಿಚಾರದಲ್ಲಾಗಿರಲಿ ಸರಳೀಕರಣ ಮಾಡ್ತೀವಿ. ಮತ್ತು ನಮ್ಮೆಲ್ಲರೂ ಹೇಳಿದಂತೆ ರೈತರ ಮೇಲೆ ಹಾಕಿರ್ತಕ್ಕಂಥ ಒಂದು ಚೀಲ ಮತ್ತು ಸಾಗಾಣಿಕೆಯ ಒಂದು ವೆಚ್ಚವನ್ನ ಸರ್ಕಾರ ಭರಿಸಿಕೊಂಡು ಅನ್ಯ ರಾಜ್ಯದವರು ಏನು ಯಾವ ರೀತಿ ಭತ್ತದ ದರ ಕೇಂದ್ರದ ಒಂದು ದರಕ್ಕಿಂತ ಹೆಚ್ಚಿನ ದರ ಕೊಟ್ಕೊಂಡು ಕೊಂಡ್ಕೊಳ್ತಾ ಇದ್ದಾರೆ ಆ ರೀತಿ ರಾಜ್ಯ ಸರ್ಕಾರವನ್ನು ಸಹಿತ ಇದಕ್ಕೆ ಇನ್ನು ಹೆಚ್ಚಿನ ದರವನ್ನ ಕೊಟ್ಟು ರೈತರನ್ನ ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಅಂತೇಳಿ ಹೇಳ್ಕೊಡ್ತೀನಿ.